ಎಲ್ಲರಿಗೂ ನಮಸ್ಕಾರ. ಇಂದು ಜೂನ್ 24ನೇ ತಾರೀಕು. ಕಳೆದ ಒಂದು ವಾರದಿಂದ, ಹೆಚ್ಚು ಕಮ್ಮಿ ಕಳೆದ ಒಂದು 4-5 ದಿನಗಳಿಂದ ಬಿಟ್ಕಾಯಿನ್ನ ಬೆಲೆ ಕುಸಿತ ಇದೆ ಅನ್ನುವಂಥ ವಿಷಯ. ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ತಜ್ಞರು ಹೇಳುವಂಥ ವಿಚಾರ ಏನು ಅಂತಂದರೆ, ಈ ಕ್ರಿಪ್ಟೋ ಕರೆನ್ಸಿ ಮತ್ತು ಬಿಟ್ಕಾಯಿನ್ನ ಒಂದು ಮೈನಿಂಗ್ ಯಾರು ಮಾಡ್ತಾರೋ, ಹಾರ್ಡ್ವೇರ್ ಇದರಲ್ಲಿ ಇಟ್ಕೊಂಡು ಉಪಕರಣಗಳನ್ನು ಬಳಸ್ಕೊಂಡು ಬಿಟ್ಕಾಯಿನ್ ಮೈನಿಂಗ್ ಮಾಡ್ತಾ ಇದ್ದಾರೆ ಚೈನಾದಲ್ಲಿ, ಆ ಬಿಟ್ಕಾಯಿನ್ ಮೈನರ್ಸ್ಗಳನ್ನು ಮುಟ್ಟುಗೋಲು ಹಾಕಬೇಕು ಅಂತೇಳಿ ಚೈನಾ ಕಂಪ್ಲೀಟಾಗಿ ಬ್ಯಾನ್ ಮಾಡ್ತಾ ಇದೆ. ಈ ಮೈನರ್ಸನ್ನು ಅಲ್ಲಿ ಅಲ್ಲಿ ನಿಯಂತ್ರಿಸ್ತಾ ಇದೆ ಚೈನಾ ಅನ್ನುವಂಥ ವರದಿ ಬಂತು. ಆ ವರದಿಯ ನಂತರ ಒಬ್ಬ ದೊಡ್ಡ ಹೂಡಿಕೆದಾರ, ಅಮೆರಿಕದಲ್ಲಿರುವಂಥ ಒಬ್ಬ ದೊಡ್ಡ ಹೂಡಿಕೆದಾರ ತನ್ನ ಮೊತ್ತ, ಬಿಟ್ಕಾಯಿನ್ ಮೊತ್ತ ಏನಿದೆ, ಈ ಚೈನಾದ ಒಂದು ವರದಿ ಬಂದ ತಕ್ಷಣ ಒಂದು ತನ್ನ ಹೂಡಿಕೆಯ ಒಂದು ಬಿಟ್ಕಾಯಿನನ್ನು ಅವರು ಮಾರಿದ್ರು. ಆದ್ದರಿಂದ ಆ ಒಂದು ಫ್ಯಾಕ್ಟರ್ಸ್ಗಳೆಲ್ಲ ಇನ್ಫ್ಲುಯೆನ್ಸ್ ಆಗಿ ಈಗ ಬಿಟ್ಕಾಯಿನ ಬೆಲೆ ಕುಸಿತು. ಮತ್ತೆ ಕಳೆದ ಒಂದು 12 ಗಂಟೆಗಳ ಕಾಲದಲ್ಲಿ ನಾವು ನೋಡೋದಾದರೆ ಮತ್ತೆ ಏರ್ತಾ ಇದೆ ಈ ಬೆಲೆಗಳು. ಸಾಧಾರಣವಾಗಿ ಬಿಟ್ಕಾಯಿನ ಬೆಲೆ ವಾರಾಂತ್ಯದಲ್ಲಿ ಕುಸಿಯುತ್ತೆ, ವಾರದ ನಡುವಲ್ಲಿ ಏರುತ್ತೆ ಅನ್ನುವಂಥದ್ದು ಬಹಳಷ್ಟು ಜನರ ಒಂದು ವಿಚಾರವಾಗಿದೆ. ಆದ್ದರಿಂದ ಬಿಟ್ಕಾಯಿನ್ ಖರೀದಿ ಮಾಡೋರು ಮಾಡಬಹುದು. ಬಿಟ್ಕಾಯಿನನ್ನು ಕೇವಲ ಅಲ್ಪಾವಧಿಯ ಲಾಭಕ್ಕೋಸ್ಕರ ನೀವು ಮಾಡದೇನೆ ದೀರ್ಘಕಾಲದ ಲಾಭವನ್ನು ಯೋಚನೆ ಮಾಡಿ. ಇದೆಲ್ಲ ಒಂದು ಅಸೆಟ್ ಕ್ಲಾಸ್ ಆಗಿ ಪರಿಗಣಿಸಿದೆ ಹಲವಾರು ಬ್ಯಾಂಕ್ಗಳು, ಹಲವಾರು ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಈ ಬಿಟ್ಕಾಯಿನ್ ಅಂದರೆ ಕ್ರಿಪ್ಟೋ ಕರೆನ್ಸಿ, ಕೇವಲ ಬಿಟ್ಕಾಯಿನ್ ಮಾತ್ರ ಅಲ್ಲ, ಆಲ್ಟ್ ಕಾಯಿನ್ಸ್ಗಳು ಇದ್ದಾವೆ, ಅದರ ಬಗ್ಗೆ ನಾನು ಮಾಹಿತಿ ನಾನು ಆಲ್ರೆಡಿ ನೀಡಿದ್ದೀನಿ, ಅದರ ವಿಡಿಯೋ ಕೂಡ ಇದೆ, ನೀವು ಹೋಗಿ ನೋಡಿ. ಈ ಒಂದು ಕ್ರಿಪ್ಟೋ ಕರೆನ್ಸಿಗಳನ್ನು ಅಸೆಟ್ ಕ್ಲಾಸ್ ಅಂತ ಟ್ರೀಟ್ ಮಾಡ್ತಾರೆ. ಅಸೆಟ್ ಅಂತ ಅಂದರೆ ಏನು, ಆಸ್ತಿ ಅಂತ ಹೇಳಿ ಕರಿತೀವಿ, ಆಸ್ತಿಯಾಗಿ ಅದನ್ನು ಟ್ರೀಟ್ ಮಾಡ್ತಾರೆ. ಆದ್ದರಿಂದ ಬಿಟ್ಕಾಯಿನನ್ನು ಖರೀದಿಸಿ ಅಲ್ಪಕಾಲದಲ್ಲಿ ಲಾಭ ಬಂತು ಅಂತೇಳಿ ಮಾರೋದ್ರಿಂದ ಬೆಲೆ ಏನೂ ಇರಲ್ಲ, ಯಾಕಂದರೆ ಇವೆಲ್ಲ ಅಸೆಟ್ ಕ್ಲಾಸಾಗಿ ಪರಿಗಣಿಸೋಕ್ಕಾಗುತ್ತೆ. ಹಾಗೆಯೇ ಬಿಟ್ಕಾಯಿನಲ್ಲಿಯೂ ಕೂಡ ಸ್ಟೇಕಿಂಗ್ ಮಾಡ್ಬೋದು. ಸ್ಟೇಕಿಂಗ್ ಅಂತಂದರೆ ಹೇಗೆ ಬ್ಯಾಂಕಲ್ಲಿ ನಾನು ಹಣವನ್ನು FD ಇಡ್ತೀನೋ ಆ ಥರ ಬಿಟ್ಕಾಯಿನ್ನಲ್ಲಿ ಮತ್ತು ಇತರೆ ಕರೆನ್ಸಿ ಕ್ರಿಪ್ಟೋ ಕರೆನ್ಸಿಗಳೇನಿದೆ ಆ ಕಾಯಿನ್ಗಳನ್ನು ನಾನು ಸ್ಟೇಕಿಂಗ್ ಮಾಡಿ ಅದರಲ್ಲಿ ಒಂದಿಷ್ಟು ಬಡ್ಡಿನ ಹಲವಾರು ಜನ ಮಿಲಿಯನೇರ್ಸ್ಗಳು ವಿಶ್ವದಾದ್ಯಂತ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಪರ್ಸೆಂಟೇಜ್ ಅಂತ ಸಿಗುತ್ತೆ ಅವರಿಗೆ ಕಾಯಿನಲ್ಲಿ, ಕಾಯಿನ್ ರೂಪದಲ್ಲಿ ಅದು ಪರ್ಸೆಂಟೇಜ್ ಆಗಿ ಸಿಗುತ್ತೆ ಅನ್ನುವಂಥ ವಿಷಯ. ಇದು ಒಂದು ಹೊಸ ರೀತಿಯಾದಂಥ ಒಂದು ಕ್ರಾಂತಿಯಾಗಿದೆ. ಹಾಗೆಯೇ ವ್ಯಾಪಾರ ವಹಿವಾಟು ಮಾಡೋರಿಗೆ ಕೂಡ ಬಹಳಷ್ಟು ಜನರು ಈ ಕಾರ್ಡನ ಸೌಲಭ್ಯವನ್ನು ಕಾರ್ಡ್ ಹೊಂದಿರ್ತಾರೆ, ಅಂದರೆ ಕಸ್ಟಮರ್ಸ್ಗಳು ಗ್ರಾಹಕರು ಅವರ ಕಾರ್ಡ್ ಡೆಬಿಟ್ ಕಾರ್ಡೋ ಕ್ರೆಡಿಟ್ ಕಾರ್ಡನ್ನು ಸ್ವೈಪ್ ಮಾಡಿದಾಗ ಶೇಕಡ ಇಂತಿಷ್ಟು ಅಷ್ಟು ದುಡ್ಡನ್ನು ಮೊತ್ತವನ್ನು ಆ ಅಂಗಡಿಯ ಮಾಲೀಕ ಬ್ಯಾಂಕಿಗೆ ನೀಡಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ. ಅದನ್ನು ತಡೆಗಟ್ಟಲಿಕ್ಕೆ ಅಂದರೆ ಅದರಿಂದ ಒಂದು ಲಾಭವನ್ನು ಗಳಿಸೋಕ್ಕಾಗುತ್ತಾ ಅನ್ನುವಂಥ ಯೋಚನೆಯಲ್ಲಿ ನೋಡಿದಾಗ ಕೊಲಂಬಿಯಾ ದೇಶದಲ್ಲಿ ಡ್ಯಾಶ್ ಅನ್ನುವಂಥ ಒಂದು ಕ್ರಿಪ್ಟೋ ಕರೆನ್ಸಿನ ಯೂಸ್ ಮಾಡಿಕೊಂಡು ಅಲ್ಲಿ ಡಿಸೆಂಟ್ರಲೈಸ್ಡ್ ಬ್ಯಾಂಕ್ ಆಗಿ ಈ ಡ್ಯಾಶ್ ಅನ್ನು ಒಂದು ಕರೆನ್ಸಿ ಕ್ರಿಪ್ಟೋ ಕರೆನ್ಸಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂಥ ವಿಷಯ. ಬ್ಲಾಕ್ ಚೈನ್ ಟೆಕ್ನಾಲಜಿ ಅನ್ನೋದನ್ನೇ ಅದೇ ಮೂಲವಾದಂಥ ಒಂದು ಆಧಾರವಾಗಿದೆ ಈ ಕ್ರಿಪ್ಟೋ ಕರೆನ್ಸಿಗೆ. ಬ್ಲಾಕ್ ಚೈನ್ ಅನ್ನೋದು ನಿರಂತರವಾಗಿ ಇರುತ್ತೆ, ಶಾಶ್ವತವಾಗಿ ಇರುತ್ತೆ. ಯಾವಾಗ ಇಂಟರ್ನೆಟ್ ಇರುತ್ತೋ ಅಲ್ಲಿ ತನಕ ಎಲ್ಲ ವಿಶ್ವದ ಇಂಟರ್ನೆಟ್ಟನ್ನು ನೀವು ಬಂದ್ ಮಾಡಿದಾಗ ಮಾತ್ರ ಈ ಕ್ರಿಪ್ಟೋ ಕರೆನ್ಸಿಗಳು ನಿಲ್ಲುತ್ತೆ, ಬ್ಲಾಕ್ ಚೈನ್ ಅನ್ನೋ ತಂತ್ರಜ್ಞಾನನೂ ನಿಲ್ಲುತ್ತೆ. ಅದು ಬಿಟ್ಟರೆ ಅದಂತೂ ಮಾಡಲಿಕ್ಕೆ ಸಾಧ್ಯನಾ? ಇಂಟರ್ನೆಟನ್ನು ನಿಲ್ಲಿಸೋಕ್ಕಾಗತ್ತಾ, ಆಫ್ ಮಾಡೋಕ್ಕಾಗತ್ತಾ ಇಂಟರ್ನೆಟ್ಲ ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಆದ್ದರಿಂದ ಇದನ್ನು ಅಸೆಟ್ ಕ್ಲಾಸಾಗಿ ಪರಿಗಣಿಸಿ ಫ್ಯೂಚರಲ್ಲಿ ಹೇಗೆ ಶೇರುಗಳನ್ನು ಅಸೆಟ್ಟಾಗಿ ನಾವು ಟ್ರೀಟ್ ಮಾಡಬೇಕು ಅದರ ಬಗ್ಗೆ ಇನ್ನೊಂದು ವೀಡಿಯೋನ ಮಾಡ್ತೀನಿ. ಅದೇ ರೀತಿ ಬಿಟ್ಕಾಯಿನನ್ನು ಕೂಡ ಅಸೆಟ್ಟಾಗಿ ಪರಿಗಣಿಸಿ, ಆಸ್ತಿಯಾಗಿ ಅದನ್ನು ಪರಿಗಣಿಸಿ. ಹೇಗೆ ಒಂದು ಮನೆ ತೊಗೊತೀರೋ ಅದು ಆಸ್ತಿಯಾಗುತ್ತೋ ಅದೇ ರೀತಿಯೇ ಈ ಒಂದು ಬಿಟ್ಕಾಯಿನ್, ಇದೇ ರೀತಿ ಅನ್ಯ ಕ್ರಿಪ್ಟೋ ಕಾಯಿನ್ಸ್ಗಳು, ಅದೇ ರೀತಿ ಮತ್ತೆ ನಾನು ಹೇಳಿದಂಗೆ ಬಂಗಾರ ಹಾಗೆ ಸ್ಟಾಕ್ಸ್ ಇವೆಲ್ಲ ಅಸೆಟ್ಟಾಗಿ ನಾವು ಪರಿಗಣಿಸಿದಾಗ ಮಾತ್ರ ನಾವು ವೆಲ್ತ್ನ ಬಿಲ್ಡ್ ಮಾಡೋಕ್ಕಾಗುತ್ತೆ. ಪ್ರಾಫಿಟ್ ಮತ್ತು ವೆಲ್ತ್ ಅನ್ನೋದೇನು ಅನ್ನೋದನ್ನು ಇನ್ನೊಂದು ಹೊಸ ಶೀರ್ಷಿಕೆಯಲ್ಲಿ ನಿಮ್ಮೊಂದಿಗೆ ನಾನು ಹಂಚ್ಕೊತೀನಿ. ಇದು ಬಿಟ್ಕಾಯಿನ್ನ ಕುರಿತಾದಂತಹ ಒಂದು ಸುದ್ದಿಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ. ಧನ್ಯವಾದಗಳು.